ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಗಳಲ್ಲಿ ನಾವು ಶ್ರೇಣಿ ಎಂದರೇನು, ಸಮಾಂತರ ಶ್ರೇಣಿ ಎಂದರೇನು, ಇವುಗಳನ್ನೆಲ್ಲ ವಿವರವಾಗಿ ತಿಳ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಹಲವಾರು ಲೆಕ್ಕಗಳನ್ನು ಕೂಡ ಮಾಡಿದ್ದೇವೆ. ಒಮ್ಮೆ ನೆನಪಿಸಿಕೊಳ್ಳೋಣ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು? ಎ ಪ್ಲಸ್ ಡಿ, ಎ ಪ್ಲಸ್ ಟು ಡಿ, ಸೊ ಆರ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ. ಅದರ ಎನ್ನೇ ಪದ ಕಂಡುಹಿಡಿಯಲಿಕ್ಕೆ ಏನು ಸೂತ್ರ? ಎ ಎನ್ ಸಮ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಹಾಗೆ ಮೊದಲ ಪದವನ್ನು ಎ ಅಂತಲೂ ಸೂಚಿಸ್ತೇವೆ, ಎ ಒನ್ ಅಂತಲೂ ಸೂಚಿಸ್ತೇವೆ. ಕೊನೆಯ ಪದವನ್ನು ಎ ಎನ್ ಅಂತಲೂ ಸೂಚಿಸ್ತೇವೆ, ಕೆಲವೊಮ್ಮೆ ಎಲ್ ಲಾಸ್ಟರ್ ಎಲ್ ಅಂತಲೂ ಸೂಚಿಸ್ತೇವೆ. ಸಾಮಾನ್ಯ ಮೈನಸ್ ಎ ಒನ್ ಯಾವಾಗ? ಕ್ರಮಾನುಗತ ಪದಗಳು ಗೊತ್ತಿದ್ದಾಗ. ಶ್ರೇಣಿಯ ಯಾವುದೇ ಎರಡು ಪದಗಳು ಗೊತ್ತಿದ್ದಾಗ ಯಾವ ಸೂತ್ರ? ಡಿ ಸಮ ಎ ಪಿ ಮೈನಸ್ ಎ ಕ್ಯೂ ಭಾಗಿಸು ಪಿ ಮೈನಸ್ ಕ್ಯೂ. ಇವುಗಳನ್ನೆಲ್ಲ ತಿಳಿದಿದ್ದೇವಲ್ವ ಮಕ್ಕಳೇ? ಸರಿ, ಹಾಗಾದ್ರೆ ಈಗ ಶ್ರೇಣಿ, ಶ್ರೇಣಿಗೆ ಒಂದು ಉದಾಹರಣೆ ಕೊಡ್ತೀರಾ? ಎಸ್, ಬರೆಯೋಣ. ಒಂದು, ನಾಲ್ಕು, ಒಂಬತ್ತು, ಹದಿನಾರು, ಸೊ ಆನ್. ಇದೊಂದು ಶ್ರೇಣಿ. ಇನ್ನೊಂದು ಉದಾಹರಣೆ ಕೊಡ್ಬೋದಾ? ಎಸ್, ಎರಡು, ಆರು, ಹದಿನೆಂಟು, ಐವತ್ತ ನಾಲ್ಕು. ಹೀಗೆ ಸಾಕಷ್ಟು ಉದಾಹರಣೆ ಕೊಡ್ಬೋದಲ್ಲ ಮಕ್ಕಳೇ? ಸರಿ, ಇದೊಂದು ಶ್ರೇಣಿ, ಸಮಾಂತರ ಶ್ರೇಣಿಯೇ. ಯೋಚನೆ ಮಾಡಿ, ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು, ಒಂಬತ್ತರಲ್ಲಿ ನಾಲ್ಕು ಕಳೆದ್ರೆ ಐದು. ಉತ್ತರ ಏನು ಬಂತು? ಬೇರೆ ಬೇರೆ ಬಂತು. ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕ ಅಲ್ಲ, ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. ಅದು ಶ್ರೇಣಿ ಯಾಕೆ? ನಿರ್ದಿಷ್ಟ ನಿಯಮ ಇದೆ. ಒಂದರ ವರ್ಗ, ಎರಡರ ವರ್ಗ, ವರ್ಗ ನಾಲ್ಕರ ವರ್ಗ, ಸೊ ಮುಂದುವರಿತಾ ಹೋಗ್ತದೆ ಅಲ್ವಾ. ಇಲ್ಲಿ ಕೂಡ ಹಾಗೆ, ಎರಡು ಮೂರಲ್ಲಿ ಆರು, ಆರು ಮೂರಲ್ಲಿ ಹದಿನೆಂಟು, ಹದಿನೆಂಟು ಮೂರಲ್ಲಿ ಐವತ್ನಾಲ್ಕು. ಒಂದು ನಿರ್ದಿಷ್ಟ ನಿಯಮ ಇದೆ, ಇದು ಕೂಡ ಒಂದು ಶ್ರೇಣಿ. ಸರಿ, ನಾನೀಗ ಈ ಶ್ರೇಣಿಯ ಪದಗಳ ನಡುವೆ ಏನು ಮಾಡಿದ್ದೇನೆ? ಪ್ಲಸ್ ಚಿಹ್ನೆಯನ್ನು ಹಾಕಿದ್ದೇನೆ. ಅಂದರೆ ಶ್ರೇಣಿಯ ಪದಗಳನ್ನು ಕೂಡಿಸ್ತಾ ಇದ್ದೇನೆ, ಕೂಡಿಸಿ ಬಂದಿದ್ದೇನೆ. ಇದನ್ನೇ ನಾವು ಶ್ರೇಣಿ ಅಂತ ಕರಿತೇವೆ, ಶ್ರೇಣಿ ಅಥವಾ ಸಿರೀಸ್ ಅಂತೇಳಿ ಕರಿತೇವೆ. ಹಾಗಾದರೆ ಶ್ರೇಣಿ ಅಂದರೇನು? ಒಂದು ಶ್ರೇಣಿಯ ಪದಗಳ ಮೊತ್ತವನ್ನೇ ನಾವು ಶ್ರೇಣಿ ಅಂತೇಳಿ ಕರಿತೇವೆ. ಅಂದರೆ ಶ್ರೇಣಿಯ ಪದಗಳ ಮಧ್ಯೆ ಪ್ಲಸ್ ಚಿಹ್ನೆಯನ್ನು ಹಾಕಿದರೆ ನಮಗೆ ಶ್ರೇಣಿ ಸಿಗ್ತದೆ. ಶ್ರೇಣಿಯಲ್ಲಿ ಹೇಗೆ ಪರಿಮಿತ ಶ್ರೇಣಿ ಅಪರಿಮಿತ ಶ್ರೇಣಿ ಅಂತಿದೆಯೋ, ಶ್ರೇಣಿಯಲ್ಲಿಯೂ ಅದೇ ರೀತಿ ಪರಿಮಿತ ಶ್ರೇಣಿ ಅಪರಿಮಿತ ಶ್ರೇಣಿ ಅಂತಿದೆ. ಇಲ್ಲಿ ನೋಡಿ, ನಾನು ಸೋನ್ ಹಾಕಿದ್ದೇನೆ, ಕೊನೆಯಲ್ಲಿ ಯಾವುದೇ ಪದವನ್ನು ಬರೆದಿಲ್ಲ. ಇದರರ್ಥ ಪದಗಳು ಹೀಗೇ ಮುಂದುವರೆದುಕೊಂಡು ಹೋಗ್ತವೆ. ಹಾಗಾದರೆ ಇಲ್ಲಿ ಪದಗಳ ಸಂಖ್ಯೆ ಏನಾಗಿದೆ? ಅಪರಿಮಿತವಾಗಿದೆ. ಇದು ಅಪರಿಮಿತ ಶ್ರೇಣಿ. ಇಲ್ಲಿ ಈ ಶ್ರೇಣಿಯಲ್ಲಿ ಕೇವಲ ನಾಲ್ಕೇ ಪದಗಳಿವೆ, ಆದ್ದರಿಂದ ಇದು ಏನು? ಪರಿಮಿತ ಶ್ರೇಣಿ. ಶ್ರೇಣಿಯ ಪದಗಳನ್ನ ಈಗಾಗಲೇ ನಿಮ್ಗೆ ಗೊತ್ತಿದ್ದಾಗ ನಾವು ಹೇಗೆ ಸೂಚಿಸ್ತೇವೆ? ಮೊದಲ ಪದವನ್ನ ಎ ಒನ್, ಕೆಲವೊಮ್ಮೆ ಎ ಅಂತ ಸೂಚಿಸ್ತೇವೆ, ಎ ಟು, ಎ ತ್ರೀ, ಎ ಫೋರ್, ಸೊ ಆನ್, ಎ ಎನ್ ಅಂತ ಸೂಚಿಸ್ತೇವೆ. ಇದು ಒಂದು ಪರಿಮಿತ ಶ್ರೇಣಿಯ ಸಾಮಾನ್ಯ ರೂಪ. ಇದಕ್ಕೇನೆ ನಾನು ಪದಗಳ ಮಧ್ಯೆ ಪ್ಲಸ್ ಚಿಹ್ನೆ ಹಾಕ್ಬಿಟ್ರೆ ಏನ್ ಸಿಗ್ತದೆ? ಒಂದು ಪರಿಮಿತ ಶ್ರೇಣಿಯ ಸಾಮಾನ್ಯ ರೂಪ ಸಿಗ್ತದೆ. ಇಲ್ಲಿ ಎಷ್ಟು ಪದಗಳಿವೆ? ಎನ್ ಪದಗಳಿವೆ. ಹಾಗಾದರೆ ಇದು ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನ ಸೂಚಿಸ್ತದೆ. ಇದನ್ನ ನಾವು ಹೇಗೆ ಸೂಚಿಸ್ತೇವೆ? ಎಸ್ ಎನ್ ಅಂತೇಳಿ ಸೂಚಿಸ್ತೇವೆ. ಎಸ್ ಎನ್ ಅಂತ ಯಾಕೆ ಸೂಚಿಸ್ತೇವೆ? ಎಸ್ ಅಂದ್ರೆ ಸಮ್, ಮೊತ್ತ ಅಂತ ಅರ್ಥ. ಎಸ್ ಎನ್, ಸಮ್ ಆಫ್ ಎನ್ ಟರ್ಮ್ಸ್, ಅಂದರೆ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್, ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್. ಆದ್ದರಿಂದ
ಎಸ್ ಎನ್ ಅಂತ ಹೇಳಿ ನಾವು ಈ ಮೊತ್ತವನ್ನ ಸೂಚಿಸ್ತೇವೆ. ಸರಿ, ಎಸ್ ಎನ್ ಅಂದ್ರೇನು? ಎನ್ ಪದಗಳ ಮೊತ್ತ. ಹಾಗಾದ್ರೆ ನಾಲ್ಕು ಪದಗಳ ಮೊತ್ತ ಇದ್ರೆ ಹೇಗೆ ಸೂಚಿಸಬಹುದು? ಎಸ್ ಫೋರ್ ಅಂತ ಹೇಳಿ ಸೂಚಿಸ್ತೇವೆ. ಹಾಗಾದ್ರೆ ಎಸ್ ಫೋರ್ ಅಂದ್ರೇನು? ಎ ಒನ್ ಪ್ಲಸ್ ಎ ಟೂ ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್, ಮೊದಲ ನಾಲ್ಕು ಪದಗಳ ಮೊತ್ತ. ಮೊದಲ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು, ಸಮ್ ಆಫ್ ಫಸ್ಟ್ ಫೋರ್ ಟರ್ಮ್ಸ್, ಮೊದಲ ನಾಲ್ಕು ಪದಗಳ ಮೊತ್ತವನ್ನು ಎಸ್ ಫೋರ್ ಅಂತೇಳಿ ಸೂಚಿಸ್ತೇವೆ. ಹಾಗಾದ್ರೆ ಎಸ್ ತ್ರೀ ಅಂದರೇನು? ಮೊದಲ ಮೂರು ಪದಗಳ ಮೊತ್ತ, ಎ ಒನ್ ಪ್ಲಸ್ ಎ ಟೂ ಪ್ಲಸ್ ಎ ತ್ರೀ. ಹಾಗಾದ್ರೆ ಮೊದಲ ಎರಡು ಪದಗಳ ಮೊತ್ತವನ್ನು ಹೇಗೆ ಸೂಚಿಸ್ತೇವೆ? ಎಸ್ ಟೂ ಅಂತ ಸೂಚಿಸ್ತೇವೆ. ಹಾಗಾದ್ರೆ ಎಸ್ ಒನ್ ಅಂದ್ರೆ ಏನಾಯ್ತು? ಎಸ್ ಒನ್ ಸಮ ಎ ಒನ್, ಮೊದಲ ಪದ ಅಥವಾ ಮೊದಲನೇ ಪದದ ಮೊತ್ತ ಎರಡು ಒಂದೇ. ಎಸ್ ಒನ್ ಅಂದ್ರೆ ಎ ಒನ್. ಈ ರೀತಿ ನಾವು ಎಸ್ ಒನ್, ಎಸ್ ಟೂ, ಎಸ್ ತ್ರೀ, ಎಸ್ ಫೋರ್ ಇತ್ಯಾದಿ ಸಂಕೇತಗಳಿಂದ ಆ ಮೊತ್ತವನ್ನ ಸೂಚಿಸ್ತೇವೆ. ಈಗ ನಾನೇನ್ ಮಾಡ್ತೇನೆ ನೋಡಿ, ಎಸ್ ಫೋರ್ ಇಂದ ಎಸ್ ತ್ರೀ ಅನ್ನ ಕಳೆಯುತ್ತೇನೆ, ಏನ್ ಸಿಗ್ತದೆ ನೋಡೋಣ. ಎಸ್ ಫೋರ್ ಇಂದ ಎಸ್ ತ್ರೀ ಅನ್ನ ಕಳೆಯೋಣ. ಎಸ್ ಫೋರ್ ಮೈನಸ್ ಎಸ್ ತ್ರೀ ಮಾಡ್ತೇನೆ. ನಮ್ಗೆ ಗೊತ್ತಿದೆ ಇಲ್ಲಿ ಎಸ್ ಫೋರ್ ಇದೆ ಅಲ್ವಾ. ಎಸ್ ಫೋರ್ ಅಂದ್ರೇನು? ಎ ಒನ್ ಪ್ಲಸ್ ಎ ಟೂ ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್. ಇದರಿಂದ ಯಾವುದನ್ನ ಕಳೀತಾ ಇದ್ದೇನೆ? ಎಸ್ ತ್ರೀ ಅನ್ನ ಕಳೀತಾ ಇದ್ದೇನೆ. ಎಸ್ ತ್ರೀ ಅಂದ್ರೆ ಎ ಒನ್ ಪ್ಲಸ್ ಎ ಟೂ ಪ್ಲಸ್ ಎ ತ್ರೀ. ನಮ್ಗೆ ಗೊತ್ತಿದೆ ಯಾವುದನ್ನ ಕಳೀತೇವೆಯೋ ಅದರ ಚಿಹ್ನೆಯನ್ನು ನಾವು ಬದಲಾಯಿಸಿಕೊಳ್ಳುತ್ತೇವೆ. ಆಗ ಏನಾಯ್ತು? ಪ್ಲಸ್ ಎ ಕ್ಯಾನ್ಸಲ್ ಆಯ್ತು, ಎ ಟೂ ಮೈನಸ್ ಎ ಟೂ ಸೊನ್ನೆ, ಎ ತ್ರೀ ಮೈನಸ್ ಎ ತ್ರೀ ಸೊನ್ನೆ, ಉಳಿದಂದ್ರೆ ಏನು ಇಲ್ಲಿ? ಎ ಫೋರ್. ಹಾಗಾದ್ರೆ ಎಸ್ ಫೋರ್ ಮೈನಸ್ ಎಸ್ ತ್ರೀ ಮಾಡಿದಾಗ ನಮ್ಗೆ ಸಿಕ್ಕಿದ ಉತ್ತರ ಏನು? ಎ ಫೋರ್. ಎಸ್ ಫೋರ್ ಮೈನಸ್ ಎಸ್ ತ್ರೀ ಸಮ ಎ ಫೋರ್. ಇನ್ನೊಂದು ಉದಾಹರಣೆ ಮಾಡೋಣ. ಎಸ್ ತ್ರೀ ಎಸ್ ಟೂ ಅನ್ನ ಕಳೆಯೋಣ, ಏನ್ ಸಿಗ್ತದೆ ನೋಡಿ. ಎಸ್ ತ್ರೀ ಅಂದ್ರೇನು? ಎ ಒನ್ ಪ್ಲಸ್ ಎ ಟೂ ಪ್ಲಸ್ ಎ ತ್ರೀ. ಇದರಿಂದ ಏನನ್ನ ಕಳಿಬೇಕು? ಎಸ್ ಟೂ ಅನ್ನ ಕಳಿಬೇಕು. ಎ ಒನ್ ಪ್ಲಸ್ ಎ ಟೂ ಕಳಿಯೋಣ. ಚಿಹ್ನೆ ಬದಲಾಯಿಸಿದ್ದೇನೆ, ಎ ಒನ್ ಮೈನಸ್ ಎ ಒನ್ ಝೀರೋ, ಎ ಟೂ ಮೈನಸ್ ಎ ಟೂ ಝೀರೋ, ಉಳಿದದ್ದಿನ ಹಾಗಾದ್ರೆ ಎ ತ್ರೀ. ನಾನು ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ನೀವೀಗ ಕಳೆಯದೆ ನೇರವಾಗಿ ಹೇಳ್ಬೋದಾ ನೋಡಿ, ಎಸ್ ಫೋರ್ ಮೈನಸ್ ಎಸ್ ತ್ರೀ ಅಂದ್ರೇನು? ಎ ಫೋರ್. ಎಸ್ ತ್ರೀ ಮೈನಸ್ ಎಸ್ ಟೂ ಅಂದ್ರೆ ಎ ತ್ರೀ. ಅದೇ ರೀತಿ ಎಸ್ ಟೂ ಮೈನಸ್ ಎಸ್ ಒನ್ ಅಂದ್ರೆ ಏನ್ ಸಿಗ್ಬಹುದು ನೋಡಿ, ರೈಟ್, ಎಸ್ ಟೂ ಮೈನಸ್ ಎಸ್ ಒನ್ ಅಂದ್ರೆ ಎ ಟೂ ಸಿಗ್ತದೆ ಅಲ್ವಾ. ಇದನ್ನೇ ನಾವು ಸಾಮಾನ್ಯವಾಗಿ ಹೇಗೆ ಬರೀತೇವೆ? ಎಸ್ ಎನ್ ಮೈನಸ್ ಎನ್ ಪದಗಳ ಮೊತ್ತ, ಮೊದಲ ಎನ್ ಪದಗಳ ಮೊತ್ತ ಮೈನಸ್, ನೋಡಿ ಇದಕ್ಕಿಂತ ಒಂದು ಕಡಿಮೆ, ಮೂರಕ್ಕಿಂತ ಒಂದು ಕಡಿಮೆ, ಎರಡಕ್ಕಿಂತ ಒಂದು ಕಡಿಮೆ, ಇಲ್ಲಿ ಎನ್ಗಿಂತ ಒಂದು ಕಡಿಮೆ ಅಂದ್ರೆ ಏನಾಯ್ತು? ಎಸ್ ಎನ್ ಮೈನಸ್ ಒನ್ ಸಮ, ಇಲ್ಲಿ ಏನ್ ಬರೀತೇವೆ ನೋಡಿ, ಇಲ್ಲಿ ಎಸ್ ಎನ್ ಇದ್ರೆ ಏನ್ ಬರೀಬೇಕು? ಎ ಎನ್. ಇದು ಒಂದು ಪ್ರಮುಖವಾದ ಸೂತ್ರ. ಕೆಲವು ಲೆಕ್ಕ ಮಾಡಲಿಕ್ಕೆ ನಾವು ಈ ಸೂತ್ರವನ್ನ ಉಪಯೋಗಿಸ್ತೇವೆ. ಈ ಸೂತ್ರವನ್ನ ನೆನ್ಪಿಟ್ಕೊಳ್ಬೇಕು. ಸೂತ್ರ ಏನು? ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸಮ ಎ ಎನ್. ಇದೇನು ಹೊಸ ವಿಷಯ ಅಲ್ಲ, ನಮ್ಗೆ ಗೊತ್ತಿದ್ದದೆ ನೋಡಿ. ಎಸ್ ಫೋರ್ ಮೈನಸ್ ಎಸ್ ತ್ರೀ, ಈ ಮೊದಲ ನಾಲ್ಕು ಪದಗಳ ಮೊತ್ತದಿಂದ ಎಸ್ ಫೋರ್ ಅಂದ್ರೆ ಏನು? ಮೊದಲ ನಾಲ್ಕು ಪದಗಳ ಮೊತ್ತ. ಇದರಿಂದ ಎಸ್ ತ್ರೀ ಅನ್ನ ಕಳೀಬೇಕು. ಎಸ್ ತ್ರೀ ಅಂದ್ರೆ ಮೊದಲ ಮೂರು ಪದಗಳ ಮೊತ್ತ. ಇಷ್ಟನ್ನ ಕಳೆದ್ಬಿಡಿ, ಇಷ್ಟನ್ನ ಬಿಟ್ಬಿಡಿ, ಉಳಿದದ್ದೇನು? ಎ ಫೋರ್ ನಾಲ್ಕನೇ ಪದ, ಒಂದು ಎರಡು ಮೂರು ನಾಲ್ಕನೇ ಪದ, ಇಷ್ಟೇ ಅಲ್ವೇ ಅಲ್ಲಿರೋದು. ಹಾಗಾಗಿ ತುಂಬಾ ಸುಲಭ ಇದೆ. ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸಮ ಎ ಎನ್. ಯಾವುದೇ ಶ್ರೇಣಿಗೆ ನಾವು ಈ ಸೂತ್ರವನ್ನ ಅನ್ವಯಿಸಬಹುದು ಮಕ್ಕಳಿಗೆ. ಈ ವರ್ಷ ಹತ್ತನೇ ತರಗತಿಯಲ್ಲಿ ನಾವು ವಿಶೇಷವಾಗಿ
ಯಾವುದ್ರ ಬಗ್ಗೆ ಅಭ್ಯಾಸ ಮಾಡ್ತೇವೆ? ಸಮಾಂತರ ಶ್ರೇಣಿಯ ಬಗ್ಗೆ ಅಭ್ಯಾಸ ಮಾಡ್ತೇವೆ. ಈ ವರ್ಷ ನಾವು ವಿಶೇಷವಾಗಿ ಸಮಾಂತರ ಶ್ರೇಣಿ ಇದರ ಬಗ್ಗೆ ಅಭ್ಯಾಸವನ್ನ ಮಾಡ್ತೇವೆ. ಹಾಗಾದ್ರೆ ಸಮಾಂತರ ಶ್ರೇಣಿ ಎಂದರೇನು? ಒಂದು ಶ್ರೇಣಿಯಲ್ಲಿನ ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ರೆ, ಒಂದು ಶ್ರೇಣಿಯ ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ರೆ ಅದನ್ನ ಸಮಾಂತರ ಶ್ರೇಣಿಯ ಕರಿತೇವೆ ಅಷ್ಟೇ ಮಕ್ಕಳೇ. ಅಥವಾ ನಿಮಗೆ ಈಗಾಗಲೇ ಸಮಾಂತರ ಶ್ರೇಣಿಯನ್ನ ಬರೆಯಲಿಕ್ಕೆ ಗೊತ್ತಿದೆ, ಒಂದು ಸಮಾಂತರ ಶ್ರೇಣಿಯನ್ನ ಬರೆದು ಆ ಪದಗಳ ನಡುವೆ ಪ್ಲಸ್ ಚಿಹ್ನೆಯನ್ನು ಹಾಕಿಬಿಟ್ರೆ ಅದೇನಾಯ್ತು? ಸಮಾಂತರ ಶ್ರೇಣಿ ಆಯ್ತು. ಉದಾಹರಣೆಗೆ ಒಂದು ಸಮಾಂತರ ಶ್ರೇಣಿ ಹೇಳಿ ನೋಡೋಣ. ಸರಿ, ಬರೆಯೋಣ. ಏಳು, ಹತ್ತು, ಹದಿಮೂರು, ಹದಿನಾರು, ಸೊ ಅವನು ಬೇಕಾದಷ್ಟು ಬರಿಬಹುದು. ಇದು ಸಮಾಂತರ ಶ್ರೇಣಿ, ಮೂರು ಮೂರನ್ನ ಕೂಡಿಸ್ಕೊಂಡು ಹೋಗಿದ್ದೇವೆ. ಇದರ ಮಧ್ಯೆ ಪ್ಲಸ್ ಚಿಹ್ನೆಯನ್ನು ಹಾಕಿಬಿಟ್ರೆ ಇದೇ ಸಮಾಂತರ ಶ್ರೇಣಿ, ಅರಿಥ್ಮೆಟಿಕ್ ಸೀರೀಸ್, ಇದುವೇ ಸಮಾಂತರ ಶ್ರೇಣಿ. ಸರಿ, ಒಂದು ವೇಳೆ ಇದರ ಮೊತ್ತವನ್ನ ಕಂಡುಹಿಡಿಲಿಕ್ಕೆ ಕೇಳಿದರೆ, ಇದರ ಉತ್ತರ ಎಷ್ಟು ಕೇಳಿದರೆ, ಇದನ್ನ ಸುಲಭದಲ್ಲಿ ಮಾಡ್ತೀರಾ? ನಾಲ್ಕು ಸಂಖ್ಯೆಗಳಿವೆ, ನಾಲ್ಕು ಪದಗಳಿವೆ, ಇವುಗಳನ್ನು ಕೂಡಿಸಿ ಉತ್ತರ ಹೇಳ್ತೀರಾ? ನಾನೇನು ಮಾಡ್ತೇನೆ, ಹೀಗೆ ಬರೀತೇನೆ, ಪ್ಲಸ್ ಸೋ ಆನ್. ಈ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಕಂಡುಹಿಡಿಯಿರಿ. ಕೇಳಿದ್ರು ಸ್ವಲ್ಪ ಸಮಯ ಜಾಸ್ತಿ ತಗೊಂಡು ಮಾಡಲಿಕ್ಕೆ ಆಗ್ತದೆ, ಹತ್ತು ಪದಗಳವರೆಗೂ ಕೂಡಿಸ್ತೀರ. ಇದರ ಇಪ್ಪತ್ತೈದು ಪದಗಳ ಮೊತ್ತ ಕಂಡುಹಿಡಿಯಿರಿ, ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಕೂಡಿಸ್ಲಿಕ್ಕೆ ಸಾಧ್ಯ. ಇನ್ನು ಹೀಗೆ ಸಂಖ್ಯೆ ಹೋದಾಗ ಏನಾಗ್ತಿದೆ ಮಕ್ಕಳೇ, ಕೂಡಿಸ್ಲಿಕ್ಕೆ ತುಂಬಾ ಸಮಯ ಬೇಕು. ನಾನೀಗ ಈ ಸಮಾಂತರ ಶ್ರೇಣಿಯ ಇನ್ನೂರು ಪದಗಳ ಮೊತ್ತ ಕಂಡುಹಿಡಿಯಿರಿ. ಇನ್ನೂರು ಪದಗಳನ್ನು ಬರೆದು ಮೊತ್ತ ಕಂಡುಹಿಡಿದು ತುಂಬಾ ಕಷ್ಟ ಅಲ್ವೇ? ಹೌದು, ಇದರ ಮೊತ್ತವನ್ನ ಕಂಡುಹಿಡಿಯಲಿಕ್ಕೆ ನಮಗೆ ಒಂದು ಸೂತ್ರ ಸಹಾಯ ಮಾಡ್ತದೆ. ಆ ಸೂತ್ರ ಯಾವುದು, ಅದನ್ನ ಹೇಗೆ ಕಂಡುಹಿಡಿಯೋದು ಒಮ್ಮೆ ನೋಡೋಣ. ಹಾಗಾದ್ರೆ ನಾವೀಗ ಒಂದು ಸೂತ್ರವನ್ನು ನಿರೂಪಿಸೋಣ. ಯಾವುದಕ್ಕೆ? ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತ. ಹಾಗಾದ್ರೆ ನಾವೀಗ ಯಾವುದಕ್ಕೆ ಸೂತ್ರ ನಿರೂಪಿಸ್ತಾ ಇದ್ದೇವೆ? ಸಮಾಂತರ ಶ್ರೇಣಿಯ ಎನ್ ಮೊದಲ ಎನ್ ಹೇಳಿದ್ರೆ ಒಳ್ಳೆಯದು. ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ. ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ. ಇದಕ್ಕೆ ಸೂತ್ರ ಏನು ನೋಡೋಣ. ನಮಗೆ ಗೊತ್ತಿದೆ, ಸಮಾಂತರ ಶ್ರೇಣಿಯ ಮೊದಲ ಪದವನ್ನ ಎ ಅಂತ ಸೂಚಿಸ್ತೇವೆ. ಸಾಮಾನ್ಯ ವ್ಯತ್ಯಾಸ ಡಿ, ಮುಂದಿನ ಪದ ಬೇಕಾದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕೂಡಿಸ್ತಾ ಹೋಗ್ತೇವೆ. ಅಥವಾ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಸೋ ಆನ್. ಕೊನೆಯ ಪದವನ್ನ ನಾವು ನೆನಪಿಸ್ಕೊಂಡಿದ್ದೇವಲ್ಲ, ಎ ಅನ್ನಂತಲೂ ಸೂಚಿಸ್ತೇವೆ, ಎಲ್ ಅಂತಲೂ ಸೂಚಿಸ್ತೇವೆ. ಹಾಗಾದ್ರೆ ಒಂದು ಸಮಾಂತರ ಶ್ರೇಣಿಯನ್ನು ಬರೀತೇನೆ ನೋಡಿ. ಎ ಎ ಪ್ಲಸ್ ಡಿ ಎ ಪ್ಲಸ್ ಟೂ ಡಿ ಸಮಾಂತರ ಶ್ರೇಣಿ, ಹಾಗೆ ಸೋ ಆನ್. ಕೊನೆಯ ಪದ ಯಾವುದು? ಎಲ್, ಲಾಸ್ಟ್ ಟರ್ಮ್ ಎಲ್. ಅದರ ಹಿಂದಿನ ಪದ, ಹಿಂದಿನ ಪದ ಬೇಕಾದ ಸಾಮಾನ್ಯ ವ್ಯತ್ಯಾಸವನ್ನ ಕಳೀತೇವೆ, ಎಲ್ ಮೈನಸ್ ಡಿ ಆಯ್ತು. ಅದರ ಹಿಂದಿನ ಪದ ಎಲ್ ಮೈನಸ್ ಎರಡು ಡಿ ಆಯ್ತು. ಇದು ಸಮಾಂತರ ಶ್ರೇಣಿ ಆಯ್ತು. ಇದರ ಎನ್ ಪದಗಳ ಮೊತ್ತ, ನಾವಿಲ್ಲಿ ಎನ್ ಪದಗಳನ್ನು ಬಂದಿದ್ದೇವೆ, ಒಂದನೇ ಪದ, ಎರಡನೇ ಪದ, ಮೂರನೇ ಪದ, ಹೀಗೆ ಎನ್ನೇ ಪದ, ಎ ಎನ್ ಏನಂತಲೂ ಸೂಚಿಸಬಹುದು. ಅದನ್ನೇ ನಾನು ಎಲ್ ಅಂತ ಸೂಚಿಸಿದ್ದೇನೆ. ಎನ್ ಪದಗಳಿವೆ ಇಲ್ಲಿ. ಹಾಗಾದ್ರೆ ಈ ಪದಗಳ ಮೊತ್ತ ಏನ್ ಮಾಡಿದ್ದೇನೆ, ಈಗ ಪದಗಳ ನಡುವೆ ಪ್ಲಸ್ ಚಿಹ್ನೆಯನ್ನ ಹಾಕಿದ್ದೇನೆ. ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇಲ್ಲಿ ಎನ್ ಪದಗಳಿವೆ. ಎನ್ನೇ ಪದವನ್ನ ಎ ಎನ್ ಅಂತ ಕೂಡ ನೀವು ಸೂಚಿಸಬಹುದು, ಎಲ್ ಅಂತ ಕೂಡ ಸೂಚಿಸಬಹುದು, ಲಾಸ್ಟ್ ಅಥವಾ ಎನ್ನೇ ಪದ. ಈ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಹೇಗೆ ಸೂಚಿಸ್ತೇವೆ? ಎಸ್ ಎನ್ ಅಂತೇಳಿ ಸೂಚಿಸ್ತೇವೆ. ಹಾಗಾದ್ರೆ ಎಸ್ ಎನ್ ಸಮ
ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಟು ಡಿ ಪ್ಲಸ್ ಸೊ ಆನ್ ಪ್ಲಸ್ ಎಲ್ ಮೈನಸ್ ಟು ಡಿ ಪ್ಲಸ್ ಎಲ್ ಮೈನಸ್ ಡಿ ಪ್ಲಸ್ ಎಲ್. ಈಗ ನಾನು ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರೆ ಅಂದ್ರೆ ಈ ಕಡೆಯಿಂದ ಶುರು ಮಾಡಿ ಬರ್ಕೊಂಡು ಹೋದ್ರೆ ಬೆಲೆ ಏನಾದ್ರು ವ್ಯತ್ಯಾಸ ಆಗುತ್ತಾ ಮಕ್ಕಳೇ? ಖಂಡಿತ ಇಲ್ಲ. ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಅಂದ್ರೆ ಉತ್ತರ ಆರೆ, ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ಅಂದ್ರೆ ಉತ್ತರ ಆರೆ. ಯಾವ ಕ್ರಮದಲ್ಲಿ ಬರೆದ್ರು ಅದರ ಬೆಲೆ ಬದಲಾಗೋದಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತೇನೆ ನೋಡಿ, ಈಗ ಎಸ್ ಎನ್ ಸಾಮಂತ ಬರೆದು ಇದವೇ ಎಸ್ ಎನ್ ಅನ್ನ ರಿವರ್ಸ್ ಆರ್ಡರ್ ಬರೀತೇನೆ, ಆ ಕಡೆಯಿಂದ ಶುರು ಮಾಡ್ತೇನೆ. ಎಲ್ ಪ್ಲಸ್ ಎಲ್ ಮೈನಸ್ ಡಿ ಪ್ಲಸ್ ಎಲ್ ಮೈನಸ್ ಟೂ ಡಿ ಪ್ಲಸ್ ಸೊ ಆನ್ ಪ್ಲಸ್ ಎ ಪ್ಲಸ್ ಟೂ ಡಿ ಪ್ಲಸ್ ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಎ ಅಂತ ಬರೆದೆ. ಯಾವುದೇ ಬೆಲೆ ಬದಲಾವಣೆ ಇಲ್ಲ. ಇಲ್ಲೊಂದು ಸಮೀಕರಣ ಇದೆ, ಇಲ್ಲೊಂದು ಸಮೀಕರಣ ಇದೆ. ಈಗ ಇವೆರಡನ್ನು ಕೂಡಿಸೋಣ, ಇವುಗಳ ಎಡಭಾಗವನ್ನು ಕೂಡಿಸೋಣ, ಬಲಭಾಗವನ್ನು ಕೂಡಿಸೋಣ. ನೋಡಿ ಎಸ್ ಎನ್ ಪ್ಲಸ್ ಎಸ್ ಎನ್ ಎಡಭಾಗ ಎಸ್ ಎನ್ ಪ್ಲಸ್ ಎಸ್ ಎನ್ ಸಮ. ಇದರ ಮೊದಲನೇ ಪದ ಇದರ ಮೊದಲನೇ ಪದ ಒಟ್ಟಿ ಕೂಡಿಸ್ತೇನೆ. ಹೀಗೆ ಏನ ಸಿಕ್ಕಿದಾಗ ಎ ಪ್ಲಸ್ ಎಲ್. ಎರಡನೇ ಪದ ನೋಡಿ, ಇದನ್ನು ಕೂಡಿಸೋಣ. ಕೂಡಿಸಿದ್ರೆ ಇಲ್ಲಿ ಎ ಪ್ಲಸ್ ಡಿ ಇದೆ, ಎಲ್ ಮೈನಸ್ ಡಿ ಇದೆ. ಏನಾಯ್ತಾಗ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಗ್ಬಿಡ್ತು, ಉಳಿದದ್ದೇನು ಪ್ಲಸ್ ಎ ಪ್ಲಸ್ ಎಲ್ ಪ್ಲಸ್ ಮುಂದಿನ ಪದ. ಇಲ್ಲಿ ಎ ಪ್ಲಸ್ ಟೂ ಡಿ ಪ್ಲಸ್ ಎಲ್ ಮೈನಸ್ ಟೂ ಡಿ ಪ್ಲಸ್ ಟೂ ಡಿ ಮೈನಸ್ ಟೂ ಡಿ ಕ್ಯಾನ್ಸಲ್ ಆಯ್ತು, ಉಳಿದದ್ದೇನು ಎ ಪ್ಲಸ್ ಎಲ್ ಪ್ಲಸ್ ಸೊ ಆನ್. ಇಲ್ಲೇನಾಯ್ತು ಮಕ್ಕಳ ಗಮನಿಸಿ ನೋಡಿ, ಹಾಗೇನೆ ಮೈನಸ್ ಟೂ ಡಿ ಪ್ಲಸ್ ಟೂ ಡಿ ಕ್ಯಾನ್ಸಲ್ ಆಯ್ತು, ಉಳಿದದ್ದು ಎಲ್ ಪ್ಲಸ್ ಎ. ಎಲ್ ಪ್ಲಸ್ ಎ ಅಂದ್ರೂ ಒಂದೇ, ಎ ಪ್ಲಸ್ ಎಲ್ ಅಂದ್ರೂ ಒಂದೇ. ಪ್ಲಸ್ ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು, ಉಳಿದದ್ದೇನು ಎ ಪ್ಲಸ್ ಎಲ್ ಪ್ಲಸ್ ಎ ಅಂದ್ರೂ ಒಂದೇ, ಎ ಪ್ಲಸ್ ಎಲ್ ಅಂದ್ರೂ ಒಂದೇ. ಹಾಗಾದ್ರೆ ಈಗ ಎಡಭಾಗ ಏನಾಯ್ತು? ಇಲ್ಲಿ ಒಂದು ಎಸ್ ಎನ್ ಇದೆ, ಇಲ್ಲಿ ಒಂದು ಎಸ್ ಎನ್ ಇದೆ, ಒಟ್ಟಿಗೆ ಇಷ್ಟಾಯ್ತು ಎರಡು ಎಸ್ ಎನ್ ಸಮ. ಬಲಭಾಗದಲ್ಲಿ ಎ ಪ್ಲಸ್ ಎಲ್ ಪ್ಲಸ್ ಎ ಪ್ಲಸ್ ಎಲ್ ಪ್ಲಸ್ ಎ ಪ್ಲಸ್ ಎಲ್ ಪ್ಲಸ್ ಆನ್ ಕೊನೆಯವರೆಗೆ ಎ ಪ್ಲಸ್ ಎಲ್ ಇದೆ. ಎಷ್ಟು ಪದಗಳಿವೆ ಇದರಲ್ಲಿ? ಆರಂಭದಲ್ಲಿ ನಾವು ಹೇಳಿದ್ದೇವೆ ಎಷ್ಟು ಪದಗಳಿವೆ, ಎನ್ ಪದಗಳಿವೆ. ಒಂದೊಂದು ಪದವನ್ನು ಕೂಡಿಸಿದಾಗಲೂ ಎ ಪ್ಲಸ್ ಎಲ್ ಸಿಕ್ಕಿದೆ. ಹಾಗಾದ್ರೆ ಎ ಪ್ಲಸ್ ಎಲ್ ಎಷ್ಟು ಸಲ ಇದೆ? ಎನ್ ಸಲ ಇದೆ. ಎ ಪ್ಲಸ್ ಎಲ್ ಅನ್ನ ಎನ್ ಸಾರಿ ಕೂಡಿಸಿದೆ. ನಾಲ್ಕನ್ನ ಐದು ಬಾರಿ ಕೂಡಿಸಿ, ಉತ್ತರ ಎಷ್ಟು? ನಾಲ್ಕು ನಾಲ್ಕು ಎಂಟು, ನಾಲ್ಕು ಹನ್ನೆರಡು, ನಾಲ್ಕು ಹದಿನಾರು, ನಾಲ್ಕು ಇಪ್ಪತ್ತು. ಇದನ್ನ ಸುಲಭದಲ್ಲಿ ಹೇಗೆ ಮಾಡಬಹುದು? ನಾಲ್ಕು ಗುಣಿಸು ಐದು, ನಾಲ್ಕನ್ನು ಐದು ಬಾರಿ ಕೂಡಿಸಿದ್ರೆ ಉತ್ತರ ಹೇಗೆ? ನಾಲ್ಕು ಗುಣಿಸು ಐದು. ಹಾಗೆ ಎ ಪ್ಲಸ್ ಎಲ್ ಅನ್ನು ಎನ್ ಬಾರಿ ಕೂಡಿಸಿದರೆ ಉತ್ತರ ಎಷ್ಟು? ಎ ಪ್ಲಸ್ ಎಲ್ ಗುಣಿಸು ಎನ್ ಅಥವಾ ಎನ್ ಗುಣಿಸು ಎ ಪ್ಲಸ್ ಎಲ್, ಹೇಗೆ ಬರೆದ್ರು ಒಂದು. ನಮಗೆ ಸೂತ್ರ ಬೇಕಾಗಿರುವುದು ಮೊತ್ತ ಕಂಡುಹಿಡಿಯಲಿಕ್ಕೆ, ಸರಿ ತಾನೆ? ಹಾಗಾಗಿ ಎರಡನ್ನ ಆ ಕಡೆ ತಗೊಂಡು ಹೋಗೋಣ. ಎಸ್ ಎನ್ ಸಮ ಇಲ್ಲಿ ಗುಣಿಸು ಎರಡು, ಇದು ಆಚೆ ಕೊಂಡು ಹೋದ್ರೆ ಏನಾಯ್ತು? ಭಾಗಿಸು ಎರಡು ಆಗ್ತದೆ. ಎನ್ ಭಾಗಿಸು ಎರಡು ಇಂಟು ಎ ಪ್ಲಸ್ ಎಲ್. ನೋಡಿ ಮೊದಲ ಎನ್ ಪದಗಳ ಮೊತ್ತಕ್ಕೆ ಸೂತ್ರ ಸಿಕ್ಕಿದೆ. ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎ ಪ್ಲಸ್ ಎಲ್. ಇಲ್ಲಿ ಪ್ರತಿಯೊಂದು ಸಂಕೇತದ ಅರ್ಥವನ್ನು ನೆನ್ಪಿಟ್ಕೋಬೇಕು ನೀವು. ಅಥವಾ ಕೊನೆಯ ಪದ ಲಾಸ್ಟ್ ಟರ್ಮ್ ಇನ್ಯಾವ ಸಂಕೇತ ಸೂಚಿಸ್ತೇವೆ? ಎನ್ ಅಂತಲೂ ಸೂಚಿಸ್ತೇವೆ. ಆದ್ದರಿಂದ ಇದನ್ನು ಹೀಗೂ ಬರೀಬಹುದು, ಎಸ್ ಎನ್ ಸಮ ಎನ್ ಭಾಗಿಸು ಎರಡು ಇಂಟು ಎ ಪ್ಲಸ್ ಎ ಎನ್. ಲಾಸ್ಟ್ ಟರ್ಮ್ ಅಂದ್ರೂ ಒಂದೇ, ಎನ್ನೇ ಪದ ಅಂದ್ರೂ ಒಂದೇ, ಎ ಎನ್ ಹೀಗೂ ಸೂಚಿಸಬಹುದು. ಇಲ್ಲಿ ಪ್ರತಿಯೊಂದು ಸಂಕೇತದ ಅರ್ಥವನ್ನು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಎಸ್ ಎನ್ ಅಂದ್ರೇನು? ಎನ್ ಪದಗಳ ಮೊತ್ತ, ಮೊದಲ ಎನ್ ಪದಗಳ ಮೊತ್ತ. ಆಮೇಲೆ ಎನ್ ಅಂದ್ರೇನು? ಪದಗಳ ಸಂಖ್ಯೆ, ಪದಗಳ ಸಂಖ್ಯೆ.
ಎ ಎಂದರೆ ಈಗಾಗಲೇ ಗೊತ್ತಿದೆ ನಮಗೆ ಮೊದಲ ಪದ, ಎ ಅಂದರೆ ಮೊದಲ ಪದ. ಎಲ್ ಅಥವಾ ಎ ಎನ್ ಅಂದರೆ ಕೊನೆಯ ಪದ, ಕೊನೆಯ ಪದ ಅಥವಾ ಎ ಎನ್ ಅಂದರೆ ಎನ್ನೇ ಪದ. ಈ ರೀತಿ ನಾವು ಈ ಸೂತ್ರದ ಸಹಾಯದಿಂದ ಏನು ಮಾಡ್ಬೋದು, ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ಆದರೆ ಈಗಾಗಲೇ ನಮಗೆ ಎ ಎನ್ಗೆ ಸೂತ್ರ ಗೊತ್ತಿದೆಯಲ್ಲ ಮಕ್ಕಳೇ, ನೆನಪು ಮಾಡಿಕೊಳ್ಳಿ. ಏನು ಎ ಎನ್ಗೆ ಸೂತ್ರ? ಎ ಎನ್ ಸಮ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಆ ಸೂತ್ರವನ್ನು ಇಲ್ಲಿ ಆದೇಶಿಸೋಣ, ಏನು ಸಿಗ್ತದೆ ನೋಡೋಣ. ಇದನ್ನೇ ನಾವು ಈ ರೀತಿ ಬರೆಯುವ ನೋಡಿ, ಎಸ್ ಎನ್ ಸಮ ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್. ಎ ಎನ್ ಅಂದ್ರೇನು? ಎನ್ಗೆ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಹಾಗಾದ್ರೆ ಏನಾಯ್ತು? ಎಸ್ ಎನ್ ಸಮ ಎನ್ ಬೈ ಟು ಇಂಟು ಎ ಪ್ಲಸ್ ಎ, ಸಜಾತೀಯ ಪದಗಳನ್ನು ಕೂಡಿಸ್ಬೋದು, ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈ ಸೂತ್ರವನ್ನು ಕೂಡ ನಾವು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತೇವೆ. ಹಾಗಾದ್ರೆ ಎಸ್ ಎನ್ಗೆ ಯಾಕೆ ಇಷ್ಟೆಲ್ಲ ಸೂತ್ರಗಳು ತರಿಸ್ಬೋದು ನಿಮಗಲ್ವಾ? ಆಯಾ ಲೆಕ್ಕದಲ್ಲಿ ನಮ್ಗೆ ಏನೇನನ್ನು ಕೊಟ್ಟಿದ್ದಾರೆ ನೋಡಿಕೊಂಡು ನಾವು ಆ ಸೂತ್ರವನ್ನು ಉಪಯೋಗಿಸಬೇಕು. ನಮ್ಮ ಪ್ರಶ್ನೆಯಲ್ಲಿ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಪದಗಳ ಸಂಖ್ಯೆ ಅಂದರೆ ಎ ಡಿ ಮತ್ತು ಎನ್ ಅನ್ನು ಕೊಟ್ಟರೆ ನಾವು ಈ ಸೂತ್ರವನ್ನು ಉಪಯೋಗಿಸಬೇಕು. ಸಾಮಾನ್ಯ ವ್ಯತ್ಯಾಸವನ್ನು ಕೊಡದೆ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಕೊಟ್ಟಾಗ ಈ ಸೂತ್ರವನ್ನು ಉಪಯೋಗಿಸಬೇಕು ಅಲ್ವಾ? ಹಾಗಾಗಿ ಇವೆಲ್ಲ ಸೂತ್ರಗಳು ಬಹಳ ಇಂಪಾರ್ಟೆಂಟ್. ಎಲ್ಲ ಸೂತ್ರಗಳನ್ನು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಈ ಸೂತ್ರಗಳನ್ನು ಉಪಯೋಗಿಸಿ ನಾವು ಮುಂದಿನ ತರಗತಿಯಲ್ಲಿ